ಇಂಡಿಯನ್ ಗೌರ್ಮೆಂಟ್ ಅಲ್ಲಿ ಏನು ಹೆಲ್ಪ್ ಮಾಡ್ತಾ ಇಲ್ಲ, ಇಂಡಿಯನ್ ಎಂಬಸಿ ಕೂಡ ಯಾವುದೇ ಹೆಲ್ಪ್ ಮಾಡ್ತಾ ಇಲ್ಲ. ಯುಕ್ರೇನ್ ವೆಸ್ಟರ್ನ್ ಸೈಡ್ ಅಲ್ಲಿ ಇರೋ ಮಾತ್ರ ಸ್ಟೂಡೆಂಟ್ಸ್ ಬರ್ತಾ ಇದಾರೆ, ಈಸ್ಟರ್ನ್ ಸೈಡ್ ಅಲ್ಲಿ ಯಾರನ್ನು ಎಲ್ಲರೂ ಅಲ್ಲಲ್ಲೇ ಇದಾರೆ, ಎಲ್ಲರೂ ಅವರೇ ಬಸ್ ಮಾಡ್ಕೊಂಡು ಓನಾಗಿ ಬರ್ತಾ ಇದಾರೆ ಹೊರತು ಬಾರ್ಡರ್ ಹತ್ರ ಒಂದೇ ಒಂದು ಎಂಬಸಿ ರೆಪ್ರೆಸೆಂಟೇಟಿವ್ ಇಲ್ಲ. ಎಲ್ಲರೂ ಅವ್ರ ಸ್ವಂತವಾಗಿ ಇಮಿಗ್ರೇಷನ್ ಮಾಡ್ಕೊಂಡು ಬರ್ತಾ ಇದೀವಿ. ಯುಕ್ರೇನ್ ಪೊಲೀಸ್ ಅವ್ರು ಎಸ್ಕಾರ್ಟ್ ಮಾಡ್ಕೊಡ್ತಾ ಇದಾರೆ ನಮಗೆ ಬಸ್ಗಳಲ್ಲಿ, ಸ್ವಂತ ಬಸ್ಗಳಲ್ಲಿ ಮಾಡ್ಕೊಂಡು ನಾವು ಏಜೆಂಟ್ಸ್ ಆಗಲಿ ಅಲ್ಲಿರೋ ಇಂಡಿಯನ್ ಸ್ಟೂಡೆಂಟ್ಸ್ ಎಲ್ಲ ಮಾಡ್ಕೊಂಡು ಬರ್ತಾ ಇರೋದು. ಯಾವ ಗೌರ್ಮೆಂಟ್, ಇಂಡಿಯನ್ ಗೌರ್ಮೆಂಟ್ ಯಾವುದೂ ಏನು ಮಾಡ್ತಾ ಇಲ್ಲ. ಇಂಡಿಯನ್ ಫ್ಲ್ಯಾಗ್ ಬಸ್ ಮೇಲಿರೋ ಇಂಡಿಯನ್ ಫ್ಲ್ಯಾಗನ್ನು ಮಾತ್ರ ನೋಡಿ ಎಲ್ಲ ಬಿಡ್ತಾ ಇದ್ದಾರೆ. ಅದನ್ನ ಬಿಟ್ಟು ಇನ್ಯಾವುದೂ ಇಂಡಿಯನ್ ಗೌರ್ಮೆಂಟ್ ಏನು ಮಾಡ್ತಾ ಇಲ್ಲ. ಇಲ್ಲಿ ಬಂದೆಲ್ಲ ಮಿನಿಸ್ಟರ್ಸ್ ಬರೀ ಸುಮ್ಮನೆ ಶೋ ಆಫ್ ಮಾಡ್ತಾ ಇದ್ದಾರೆ, ಕ್ರೆಡಿಟ್ ತಗೊಂತಾರೆ, ಬರೀ ಕ್ರೆಡಿಟ್ ತಗೋತಾ ಇದಾರೆ. ಅವ್ರಿಗಷ್ಟು ಗಟ್ಸಿದ್ರೆ ಕಾರ್ಕಿವ್ ಮತ್ತೆ ಸುಮ್ಮಿ ಅಲ್ಲಿರೋ ಸ್ಟೂಡೆಂಟ್ಸ್ನ ಕರ್ಕೊಂಡ್ ಬರ್ಲಿ ಅವರು. ಅದನ್ನ ಬಿಟ್ಟು ಬೇರೆ ವೆಸ್ಟರ್ನ್ ಸೈಡ್ ಅಲ್ಲಿ ಇರೋ ಸ್ಟೂಡೆಂಟ್ಸ್ ಕರ್ಕೊಂಡ್ಬಂದು ಇಲ್ಲಿ ಶೋ ಆಫ್ ಕೊಡ್ತಾ ಇದ್ದಾರೆ, ಅದು ಕೂಡ ಬರೀ ಫ್ಲೈಟ್ ಮಾತ್ರ ಚಾರ್ಜ್ ಮಾಡ್ಕೊಡ್ತಾ ಇದಾರೆ ಅಷ್ಟೇ. ಅದನ್ನ ಬಿಟ್ಟು ಏನು ಮಾಡ್ಕೊಡ್ತಾ ಇಲ್ಲ ಅವರು. ಯುಕ್ರೇನ್ ವಿನಿಚ್ಯ ರೀಜನ್ ಇಂದ ಬಂದಿದ್ದು, ಅದರಿಂದ ಹಂಗೇರಿ ಬಾರ್ಡರ್ ಎಷ್ಟು ದೂರ ಆಗುತ್ತೆ? ಹಂಗೇರಿ ಬಾರ್ಡರ್ ಬಂದು 600-700 ಕಿಲೋಮೀಟರ್ಸ್ ಆಗುತ್ತೆ. ಹೆಂಗ್ ಬಂದ್ರಿ, ಏನ್ ಸಮಸ್ಯೆಗಳನ್ನ ಫೇಸ್ ಮಾಡಿದ್ರಿ? ನಾವು ಬಂದಿದ್ ಬಸ್ ಅಲ್ಲಿ ಅದನ್ನ ಯುಕ್ರೇನ್ ಪೊಲೀಸರು ಎಸ್ಕಾರ್ಟ್ ಮಾಡ್ಕೊಟ್ಟಿದ್ದು ಬಾರ್ಡರ್ ಗಂಟ. ಅಲ್ಲಿರೋ ಯಾವುದು ಎಂಬಸಿ, ನಾವು ಲೋನಿಯಾ ಬಾರ್ಡರ್ಗೆ ಹೋಗಿದ್ದು ಹಂಗರಿ, ಅಲ್ಲಿ ಒಂದೇ ಒಂದು ಎಂಬಸಿ ಇದಿಲ್ಲ, ರೆಪ್ರೆಸೆಂಟೇಟಿವ್ ಇಲ್ಲ, ಇಂಡಿಯನ್ ಎಂಬಸಿ ರೆಪ್ರೆಸೆಂಟೇಟಿವ್ ಇಲ್ಲ. ನಾವೇ ಸ್ವಂತವಾಗಿ ಇಮಿಗ್ರೇಷನ್ ಮಾಡಿಕೊಂಡು ಎಲ್ಲ ಸ್ಟೂಡೆಂಟ್ಸನ್ನು ಸ್ವಂತವಾಗಿ ಮಾಡಿಕೊಂಡು 5 ಅವರ್ ಆದಮೇಲೆ ಬಂದಿದ್ದಾರೆ ಎಂಬಸಿ ಅಲ್ಲಿಗೆ ಬಾರ್ಡ್ರಿಗೆ ಇಂಡಿಯನ್ ಎಂಬಸಿ ಅನ್ನೋರು. ಅಲ್ಲಿ ಇಂಡಿಯನ್ ಎಂಬಸಿ 6 ಅವರ್ಸ್ ಆದಮೇಲೆ, 5-6 ಅವರ್ಸ್ ಆದಮೇಲೆ ಬಸ್ ತಗೊಂಡ್ ಬಂದಿದ್ದಾರೆ. ನನ್ಗೆ ಆ ಬಾರ್ಡ್ರೆ ಗೊತ್ತಿಲ್ಲ ಅನ್ಕೊಂಡು ಬಂದಿದ್ದಾರೆ ವಾಪಸ್. ನೀವು ಎಂಬಸಿನ ರೀಚ್ ಆಗ ಟ್ರೈ ಮಾಡಿದ್ರಾ? ಮಾಡಿದ್ವಿ, ಮಾಡಿದ್ವಿ. ಅವ್ರ ಕಾಲ್ಗಳು ಎತ್ತಲ್ಲ, ಮೆಸೇಜಿಗೆ ರಿಪ್ಲೈ ಮಾಡಲ್ಲ. ಎಷ್ಟೊತ್ತು ಆದ್ಮೇಲೆ ಮತ್ತೆ ಅವರೇ ಫೋನ್ ಮಾಡ್ತಾರೆ, ಸರ್ ಕಾಲ್ ಮಾಡಿದ್ರಾ ಅಂತ ಹೇಳಿದ್ರೆ ನಿಮ್ ನಾವು ಬಾರ್ಡ್ರು ಓಕೆ ಹೇಳಿಲ್ಲ, ನೀವ್ ಯಾಕೆ ಹೋದ್ರಿ ಆ ತರ ಅಂತ ಕ್ವಶನ್ ಮಾಡ್ತಾರೆ. ಅದಾದ್ಮೇಲೆ 5 ಅವರ್ ಬೇಕಂದ್ರೆ ಲೇಟ್ ಆಗಿ ಬರ್ತಾರೆ, ಬಾರ್ಡರ್ ಹತ್ರ ಇದ್ರು ಬೇಕಂದ್ರೆ ಲೇಟಾಗಿ ಬರ್ತಾ ಇದಾರೆ ಅವರು. ಮತ್ತೆ ಸ್ಟೂಡೆಂಟ್ಸ್ ಯಾರು ಇಲ್ಲಿ ಬರ್ತಾ ಇರೋದೆಲ್ಲ ವೆಸ್ಟರ್ನ್ ಸೈಡ್ ಇರೋ ಸ್ಟೂಡೆಂಟ್ಸ್, ವಿನಿಟ್ಸ್ ಆ ರೀಜನಲ್ಲಿ ಇರೋ ಸ್ಟೂಡೆಂಟ್ಸ್ ಮಾತ್ರ ಬರ್ತಾರದು. ಇವಾಗ ಕೀವ್ ಇಂದ ಇವಾಗ 2 ದಿನದಿಂದ ಟ್ರೈನ್ ಬಿಟ್ಟಿದ್ದಾರೆ 6:00 ಮಾರ್ನಿಂಗ್ 6 ಬಿಡ್ತಾ ಇದ್ದಾರೆ. ಇನ್ನ ಕರ್ನಾಟಕ ಸ್ಟೂಡೆಂಟ್ಸ್ ಅಲ್ಲಿ ಇದಾರೆ, ಕೀವ್ ಅಲ್ಲಿ ಇದಾರೆ, ಅವ್ರು ಬರ್ತಾ ಇದಾರೆ ಅವರು. ಅವ್ರು ಇವಾಗ ರೊಮಾನಿಯಾಗ ರೀಚ್ ಆಗ್ತಾ ಇದಾರೆ. ಅಲ್ಲಿರೋ ಕೀವ್ ಸ್ಟೂಡೆಂಟ್ಸ್ ಮಾತ್ರ ಸ್ವಲ್ಪ ಜನ, ಅದು ಕೀವ್ ಯುಕ್ರೇನ್ ಮಾಡ್ತಿರೋದು, ಇಂಡಿಯಾ ಗೌರ್ಮೆಂಟ್ ಯಾವುದು ಮಾಡ್ತಾ ಇಲ್ಲ ಅಲ್ಲಿ, ಬರೀ ಯುಕ್ರೇನ್ ಗೌರ್ಮೆಂಟ್ ಅಷ್ಟೇ. ಇಂಡಿಯಾ ಗವರ್ಮೆಂಟ್ ಇಲ್ಲಿ ಶೋ ಆಫ್ ತಗೋತಾ ಇದೆ ಮೀಡಿಯಾ ಮುಂದೆ ಅಷ್ಟೇ. ಕಾರ್ಕಿವಲ್ ತುಂಬಾ ಕ್ರಿಟಿಕಲ್ ಆಗಿದೆ, ಅಲ್ಲಿರೋ ವಿಡಿಯೋಸ್ ನಮಗೆ ಸಿಗ್ತಾ ಇರೋದು. ನಮಗೆ ಗ್ರೂಪ್ಗಳಿದೆ ಅದರಲ್ಲಿ, ಎಲ್ಲ ಸ್ಟೂಡೆಂಟ್ಸ್, ಇಂಡಿಯನ್ ಸ್ಟೂಡೆಂಟ್ಸು, ಕಾರ್ಕಿವ್ ಎಲ್ಲ ಸ್ಟೂಡೆಂಟ್ಸು ಇದ್ದಾರೆ. ಅಲ್ಲಿರೋ ಗ್ರೂಪಲ್ಲಿ ವಿಡಿಯೋಸ್ ಬರ್ತಾ ಇರುತ್ತೆ, ಕಣ್ಮುಂದೆ ಮಿಸೈಲ್ಸ್ ಬೀಳ್ತಾ ಇರತ್ತೆ. ಅಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಅಲ್ಲಿ. ಇಲ್ಲಿಗೆ ಇನ್ನು 11:00 ಒಂದು ಫ್ಲೈಟ್ ಬರುತ್ತೆ, ಅದ್ರಲ್ಲಿ ಒಬ್ಬ ಕಾರ್ಕಿವ್ ಸ್ಟೂಡೆಂಟ್ ಒಬ್ಬ ಬರ್ತಾನೆ. ಅವ್ನು 2 ದಿವಸದ ಮುಂಚೆ ವಿನಿಟ್ಸಾಗಿ ಬಂದಿದ್ದ, ವಾರ್ ಸ್ಟಾರ್ಟ್ ಆಗಿ 2 ದಿವಸದ ಮುಂಚೆ ಬಂದಿದ್ದು. ಹಂಗಾಗಿ ಅವ್ನು ಬಚಾವ್ ಆಗಿದ್ದಾನೆ, ಅಷ್ಟೇ. ನಾವು ವೆಸ್ಟರ್ನ್ ಪಾರ್ಕ್ ಒನ್ಸ್ ನಿಮ್ಮನ್ನ ಎಂಬಸಿ ಕನೆಕ್ಟ್ ಆದ್ಮೇಲೆ, ನಿಮ್ಮನ್ನ ಬಂದು ತಲುಪಿದ್ಮೇಲೆ ವಾಲಂಟಿಯರ್ಸ್ ನಿಮಗೆ ಎಲ್ಲ ಸರಾಗುವಾಗ ಆಯ್ತಾ? ಅವಾಗ್ಲೂ ಹಂಗರಿಗೆ ನಾವು ಹೋಗಿದ್ದು, ಹಂಗರಿ ಹೋಟೆಲ್ಗೆ ಕರ್ಕೊಂಡೋದ್ರು. ಅಲ್ಲಿಗೆ ಊಟ ಸಫಿಷಿಯೆಂಟ್ ಇಲ್ಲ, ರೂಮ್ಸ್ಗಳು ಸಿಗ್ತಾ ಇಲ್ಲ ಅಲ್ಲಿ. ಎಲ್ಲರನ್ನೂ ಹಾಸ್ಟೆಲ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಲ್ಲಿರೋ ಹಾಸ್ಟೆಲ್ಸ್ಗೆ, ಆದರೂ ಅವ್ರಿಗೆ ಜಾಗ ಸಾಲ್ತಾ ಇಲ್ಲ ಅಲ್ಲಿ. ಎಲ್ಲ ಇನ್ಸಫಿಷಿಯೆಂಟ್ ಫುಡ್ ಕೊಡ್ತಾ ಇದ್ದಾರೆ ಅಲ್ಲಿ, ಯಾವುದು ಫುಡ್ ಸಫಿಷಿಯೆಂಟ್ ಆಗಿ ಹೋಗ್ತಾ ಇಲ್ಲ ಎಷ್ಟೊಂದು ಜನಕ್ಕೆ. ಅಲ್ಲೆಲ್ಲ ದುಡ್ಡು ಕೊಟ್ಟು ಅವರೇ ಸ್ಟೂಡೆಂಟ್ಸ್ ಅವ್ರಾಗ ಅವರೇ ತೊಗೊಂಡು ತಿಂತಾ ಇದ್ದಾರೆ. ಇನ್ನೊಂದು ಹೇಳ್ಬೇಕಂದ್ರೆ